ಹೆಸರು ಹಿದಾಯತುಲ್ಲಾ ಖಾನ್. ನಂದು ಮ್ಯಾನುಫ್ಯಾಕ್ಚರಿಂಗ್ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ, ರಿಮೋಟ್ ಏರಿಯಾ ವೇಮ್ಗಲ್ ಕೋಲಾರಲ್ಲಿ ಇದೆ. ಬ್ರಿಕ್ ಫ್ಯಾಕ್ಟ್ರಿಗೋಸ್ಕರ ಭಾಳ ನಮ್ಮದು ಡೀಸೆಲ್ ವೆಹಿಕಲ್ಸ್ ಓಡಾಡುತ್ತೆ. ಪ್ರೊಡಕ್ಷನ್ನು ನೋಡಬೇಕು, ಸೇಲು ನೋಡಬೇಕು, ಅದ್ರ ಜೊತೆ ಪ್ಲಸ್ ಕಂಪ್ನಿ ನಡೆಸೋವಾಗ ಡೀಸೆಲ್ ಯಾವಾಗಲೂ ಖಾಲಿ ಆಗಿದ ತಕ್ಷಣ ನಮ್ಮ ಒಂದು ಸ್ಟಾಫ್ಗೆ ಪೆಟ್ರೋಲ್ ಪಂಪ್ಗೆ ಓಡಿಸ್ಬೇಕಾಗ್ತಾಯಿತ್ತು. ಒಂದು ಟೂ ವೀಲರು, ಒಂದು ಫೋರ್ ವೀಲರ್ ಅದಕ್ಕೋಸ್ಕರ ಅಂತ ಸ್ಪೇರ್ ಇಟ್ಟಿದ್ವಿ. ಅದು ಪ್ಲಸ್ ಒಂದು ಸ್ಟಾಫ್ದು ಖರ್ಚು ಎಲ್ಲ ಅಡಿಷ್ನಲ್ ಇತ್ತು ನಮಗೆ. ಅಷ್ಟು ಮಾಡಿನೂ ಯಾವಾಗಲೂ ಡೀಸೆಲ್ ಖಾಲಿ ಆದರೆ ಅರ್ಧ ಗಂಟೆ ಮಿನಿಮಮ್ ವೇಟಿಂಗ್ ಮಾಡಬೇಕಾಗ್ತಾಯಿತ್ತು. ಆಮೇಲೆ ಮತ್ತೆ ನಮ್ಮದು ಲೋಡರ್ಸು ಏನೇನು ನಿಂತ್ಕೊಳ್ತಾಯಿತ್ತು ಅದು ಸ್ಟಾರ್ಟ್ ಆಗ್ತಾಯಿತ್ತು. ಪಿಲ್ಫರೇಜ್ ಇತ್ತು, ತರೋವಾಗ ವೇಸ್ಟೇಜ್ ಆಗ್ತಾಯಿತ್ತು, ಅದೆಲ್ಲ ಸಾಲ್ವ್ ಆಗಿದೆ. ಇನ್ನೂ ಒಂದು ಏನಂದರೆ ದೊಡ್ಡದು ನಮಗೆ ಸ್ಟಾಕ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಷ್ಟು ಸ್ಟಾಕ್ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ನೈಟ್ ನೈಟಲ್ಲಿ ಡ್ರೈವರು ಡೀಸೆಲ್ ಬೇಕಂತ ಇದ್ದರು, ಆವಾಗ ನಮ್ಮ ಹತ್ರ ಡೀಸೆಲ್ ಖಾಲಿ ಆಗಿಬಿಡ್ತಾಯಿತ್ತು. ಅದೆಲ್ಲ ಪ್ರಾಬ್ಲಮ್ಸ್ಗೋಸ್ಕರ ಈ ರಿಪೋರ್ಟ್ಸ್ ತೊಗೊಂಡ್ಮೇಲೆ ಇಟ್ ಹ್ಯಾಸ್ ಸಾಲ್ವ್ಡ್ ಎ ಲಾಟ್ ಆಫ್ ಪ್ರಾಬ್ಲಮ್ಸು. ನಾವು ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ ಏನು ನಾವು ಸ್ಟಾಕ್ ತಂದಿದ್ದೀವಿ, ಹೆಂಗೆ ಯೂಸ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಫಸ್ಟು ಮ್ಯಾನ್ಯಲಿ ವಿ ಯೂಸ್ ಟು ಡೂ ಎ ಲಾಟ್ ಆಫ್ ಅಕೌಂಟಿಂಗ್, ಅದೆಲ್ಲ ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಅದು ಕಳ್ತನ ಇದು ಅದು ಯಾವುದೂ ಇಲ್ಲ. ಇಟ್ ಈಸ್ ಆಪ್ರೇಟೆಡ್ ಬೈ ಅವರ್ ಮೊಬೈಲ್. ಅಲ್ಲಿ ಯಾರೇ ಏನೇ ಬೇಕಂದ್ರೂ ದೇ ಹ್ಯಾವ್ ಟು ಪುಟ್ ಎ ರಿಕ್ವೆಸ್ಟ್ ಅಟ್ ಎವ್ರಿ ಗಿವನ್ ಟೈಮ್ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅನ್ನೋದು ಇದು ಭಾಳ ದೊಡ್ಡದು ಹೆಲ್ಪ್ ಆಗಿದೆ. ನಾನು ರೆಕಮೆಂಡ್ ಯಾರೇ ಇದ್ರೂ ಇಫ್ ದೇ ಆರ್ ಹ್ಯಾವಿಂಗ್ ಎ ಕನ್ಸಂಪ್ಷನ್ ಆಫ್ ಮಿನಿಮಮ್ 300-500 ಲೀಟರ್ಸ್ ಪರ್ ಡೇ, ಅವ್ರ ಬೆಸ್ಟ್ ದೇ ಹ್ಯಾವ್ ಟು ಗೋ ಫಾರ್ ದಿಸ್ ರಿಪೋಸ್ ಮೆಷಿನ್.